आत्मीय विद्यार्थिगळे तम्मेल्लरिगू आन्लैन तरगतिगे स्वागत। सो निन्नेय तरगतियल्लि ई अंकगणित सरासरियन्न एरडनेय विधानद मूलक कंडुहिडियतक्कंतद्दु अंद्रे विच्छिन्न श्रेणि अथवा पूर्णांक श्रेणिय मूलक याव रीति नावु अंकगणित सरासरियन्न कंडुहिडियबहुदु अन्नोदु। सो ई पूर्णांक श्रेणिय मूलक अंकगणित सरासरियन्न कंडुहिडिबेकाद्रे इल्ली कूड एरडु विधानगळल्लि नावु कंडुहिडिबहुदु, ओंदु नेर विधान इन्नोंदु लघु विधान। नेर विधानद मूलक याव रीति अंकगणित सरासरियन्न कंडुहिडिबहुदु पूर्णांक श्रेणियल्लि अन्नोदन्न निन्नेय वीडियोदल्लि निन्नेय तरगतियल्लि नावु आल्रेडि गमनिसिरतक्कंतद्दु। सो इवत्तिन वीडियोदल्लि एरडनेय विधान लघु विधानद मूलक नावु ई पूर्णांक श्रेणियल्लि लघु विधानद मूलक याव रीति नावु अंकगणित सरासरियन्न अर्थमेटिक मीन अन्न कंडुहिडिबहुदु अन्नो। सो इल्लि लघु विधानद मूलक शार्टकट मेथड मूलक याव रीति नावु अंकगणित सरासरियन्न कंडुहिडिबहुदु अन्नोदक्के इल्लि सूत्र इरतक्कंतद्दु। लघु विधानद सूत्र x bar is equal to a plus sigma fd upon l ಅಂತ ನಾವು ಸೂತ್ರವನ್ನ ಇಲ್ಲಿ ಬಳಸಿಕೊಳ್ಳತಕ್ಕಂತದ್ದು। ಸೋ ಇಲ್ಲಿ ಈ ಸೂತ್ರದ ಸರಳೀಕರಣ x bar ಅಂತಂದ್ರೆ ಅಂಕಗಣಿತದ ಸರಾಸರಿ, sigma fd ಅಂತಂದ್ರೆ ವಿಚಲನೆಗಳನ್ನು ಆವೃತ್ತಿ ಸಂಖ್ಯೆಯಿಂದ ಗುಣಿಸಿ ಬಂದ ಮೊತ್ತ। sigma fd ಅಂತಂದ್ರೆ ವಿಚಲನೆಗಳನ್ನು ಆವೃತ್ತಿ ಸಂಖ್ಯೆಯಿಂದ ಗುಣಿಸಿ ಬಂದ ಮೊತ್ತಕ್ಕೆ ನಾವು ಸಿಗ್ಮಾ ಎಫ್ ಡಿ ಅಂತ ಕರೀತೀವಿ। ಎನ್ ಅಂತಂದ್ರೆ ಒಟ್ಟು ಆವೃತ್ತಿ ಸಂಖ್ಯೆ, ಎ ಅಂತಂದ್ರೆ ಕಾಲ್ಪನಿಕ ಸರಾಸರಿ। ಇಲ್ಲಿ ಡಿ ಕಂಡುಹಿಡಿಬೇಕು ಅಂತಂದ್ರೆ ಡಿ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತಂದ್ರೆ ಅಂದ್ರೆ ವಿಚಲನೆಗಳ ಮೊತ್ತವನ್ನ ಕಂಡುಹಿಡಿಬೇಕು ಅಂತಂದ್ರೆ ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಂ, ಇದು ಎಕ್ಸ್ ವ್ಯಾಲ್ಯೂ, ಇದರಲ್ಲಿ ಎಂ ಅಂದ್ರೆ ಮಿಡಲ್ ವ್ಯಾಲ್ಯೂ ಅನ್ನ ಮೈನಸ್ ಮಾಡ್ಕೊಂಡು ಹೋದಾಗ ನಮಗೆ ಡಿ ವ್ಯಾಲ್ಯೂ ಸಿಗತಕ್ಕಂತದ್ದು। ಹಾಗೆಯೇ ಎಫ್ ಅಂತಂದ್ರೆ ಆವೃತ್ತಿ ಸಂಖ್ಯೆ ಎಂಬುದಾಗಿ ಕರೀತಾ ಇರತಕ್ಕಂತದ್ದು। ಈ ರೀತಿ ನಾವು ಈ ಪೂರ್ಣಾಂಕ ಶ್ರೇಣಿಯಲ್ಲಿ ಲಘು ವಿಧಾನದ ಮೂಲಕ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯಬೇಕಾದ್ರೆ ಇಲ್ಲಿ ನಾವು ಮೂರು ಹಂತಗಳನ್ನು ನಾವು ಇಲ್ಲಿ ಮಾಡಬೇಕಾಗುತ್ತೆ। ಆ ಮೂರು ಹಂತಗಳ ಮೂಲಕ ನಾವು ಇಲ್ಲಿ ಲಘು ವಿಧಾನದಲ್ಲಿ ಈ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುತ್ತಾ ಇರತಕ್ಕಂಥದ್ದು। ಆ ಮೂರು ಹಂತಗಳು ಯಾವುವು ಅಂತಂದರೆ, ಮೊದಲನೇ ಹಂತ ಅನುಕೂಲಕರವಾದ ಕಾಲ್ಪನಿಕ ಸರಾಸರಿಯನ್ನು ಎಕ್ಸ್ ಮೌಲ್ಯದಿಂದ ಕಂಡುಕೊಳ್ಳಬೇಕು। ಈ ಎಕ್ಸ್ ಮೌಲ್ಯ ಏನಿದೆಯಲ್ಲ, ಈ ಎಕ್ಸ್ ಮೌಲ್ಯದಲ್ಲಿ ನಾವು ಅನುಕೂಲಕರವಾದ ಕಾಲ್ಪನಿಕ ಸರಾಸರಿಯನ್ನು ಕಂಡುಕೊಳ್ಬೇಕು। ಕಾಲ್ಪನಿಕ ಸರಾಸರಿ ಮೀನ್ಸ್ ಅಜೂಮ್ಡ್ ಮೀನ್ ಅಂತ ಕರೀತಾರೆ। ಎ ಮೀನ್ಸ್ ಅಜೂಮ್ಡ್ ಮೀನ್, ಕಾಲ್ಪನಿಕ ಸರಾಸರಿಯನ್ನು ಕಂಡುಕೊಳ್ಳುವುದು, ಇದು ಮೊದಲನೆಯ ಹಂತ। ಎರಡನೆಯ ಹಂತ ಏನು ಅಂತಂದರೆ ವಿಚಲನೆಯನ್ನು ಅಂದರೆ ಡಿಯನ್ನು ಕಂಡುಹಿಡಿಬೇಕು, ಡಿ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು, ಕಾಲ್ಪನಿಕ ಸರಾಸರಿಯನ್ನು ಎಕ್ಸ್ ಮೌಲ್ಯಗಳಲ್ಲಿ ಕಳೀಬೇಕು ಅಂದರೆ ಎಕ್ಸ್ ಮೈನಸ್ ಎಂ। ನಾವು ಡಿ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತಂದರೆ ಸೊ ಎಕ್ಸ್ ಮೈನಸ್ ಎಂ ಅಂದರೆ ಎಕ್ಸ್ ವ್ಯಾಲ್ಯೂನಲ್ಲಿ ಮಿಡಲ್ ವ್ಯಾಲ್ಯೂವನ್ನು ಮೈನಸ್ ಮಾಡಿದರೆ ನಮಗೆ ಡಿ ವ್ಯಾಲ್ಯೂ ಲಭ್ಯವಾಗ್ತಾ ಇರತಕ್ಕಂಥದ್ದು, ಇದು ನಾವು ಮಾಡಬೇಕಾದಂಥ ಎರಡನೆಯ ಹಂತ। ಮೂರನೇ ಹಂತ ಏನು ಅಂತಂದರೆ ವಿಚಲನೆಗಳನ್ನು ಆವೃತ್ತಿ ಸಂಖ್ಯೆಯಿಂದ ಗುಣಿಸಿ ಬಂದ ಫಲಿತಾಂಶವನ್ನು ಒಟ್ಟುಗೂಡಿಸಿದರೆ ಆಗ ನಮಗೆ ಎಫ್ ಡಿ ದೊರೆಯತಕ್ಕಂಥದ್ದು। ಮೂರನೇ ಹಂತ ಏನು ಅಂತಂದರೆ ವಿಚಲನೆಗಳನ್ನು ಆವೃತ್ತಿ ಸಂಖ್ಯೆಯಿಂದ ಗುಣಿಸಿ ಬಂದಂತಹ ಫಲಿತಾಂಶವನ್ನು ಬಂದಂತಹ ಮೊತ್ತವನ್ನು ಒಟ್ಟುಗೂಡಿಸಿದರೆ ಆಗ ನಮಗೆ ಎಫ್ ಡಿ ದೊರೆಯುತ್ತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು। ಸೊ ಹಾಗಿದ್ರೆ ಈ ಒಂದು ಲಘು ವಿಧಾನದ ಮೂಲಕ ನಾವು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಬೇಕಾದ್ರೆ ಒಂದು ಉದಾಹರಣೆಯನ್ನು ನಾವಿಲ್ಲಿ ತೆಗೆದುಕೊಳ್ತಕ್ಕಂಥದ್ದು। ಏನು ಉದಾಹರಣೆ ಅಂತಂದರೆ, ಸೊ ಇಲ್ಲಿ ಈ ಕೆಳಗೆ ನೀಡಲಾಗಿರ್ತಕ್ಕಂತಹ ಅಂಕಿಅಂಶಗಳ ಈ ಅಂಕಿಅಂಶಗಳು ಏನಿದಾವಲ್ಲ, ಇವು ಶೂಗಳ ಗಾತ್ರಕ್ಕೆ ಅವುಗಳ ಮಾರಾಟಕ್ಕೆ ಸಂಬಂಧಿಸಿರತಕ್ಕಂಥದ್ದು, ಹೌದಾ? ಇಲ್ಲಿ ಕೊಡಲಾಗಿರ್ತಕ್ಕಂಥ ಅಂಕಿಅಂಶಗಳು
ಶೂಗಳ ಗಾತ್ರಕ್ಕೆ ಮತ್ತು ಅವುಗಳ ಮಾರಾಟಕ್ಕೆ ಸಂಬಂಧಿಸಲ್ಪಟ್ಟಿರತಕ್ಕಂತ ಅಂಕಿಅಂಶಗಳನ್ನು ಇಲ್ಲಿ ಕೊಡಲಾಗಿರುತ್ತದೆ. ಈ ಅಂಕಿಅಂಶಗಳನ್ನು ನಾವು ಬಳಸಿಕೊಂಡು ನಾವು ಸರಾಸರಿ ಗಾತ್ರವನ್ನು ಲಘು ವಿಧಾನದ ಮೂಲಕ ಕಂಡುಹಿಡಿಯತಕ್ಕಂತದ್ದು. ಇಲ್ಲಿ ಸೋ ಉದಾಹರಣೆ ಇದೆ, ಶೂಗಳ ಗಾತ್ರ 4.5, 5, 5.5, 6, 6.5, 7, 7.5, 8, 8.5, 9, 9.5, 10, 10.5, 11. ಸೊ ಈ ರೀತಿ ವಿವಿಧ ಗಾತ್ರದ ಶೂಗಳು, ಆ ಗಾತ್ರದ ಶೂಗಳ ಜೋಡಿಗಳ ಸಂಖ್ಯೆ 4.5 ಒಂದು ಜೋಡಿ ಇದೆ, 5 2 ಜೋಡಿ ಇದೆ, 5.5 ನಾಲ್ಕು ಜೋಡಿ ಇದೆ, 6.5 ಜೋಡಿ ಇದೆ, 6.5 15 ಜೋಡಿ ಇದಾವೆ, 7.30 ಜೋಡಿ ಇದಾವೆ, 7.5 ಗಾತ್ರದ ಶೂಗಳು 60 ಜೋಡಿಗಳಿದಾವೆ, 8 ಗಾತ್ರದ ಶೂಗಳು 95 ಜೋಡಿಗಳಿದಾವೆ, 8.5 ಗಾತ್ರದ ಶೂಗಳು 82 ಜೋಡಿ ಇರ್ತಕ್ಕಂಥದ್ದು, 9 ಗಾತ್ರದ ಶೂಗಳು 75 ಜೋಡಿ ಇರ್ತಕ್ಕಂಥದ್ದು, 9.5 ಗಾತ್ರದ ಶೂಗಳು 44 ಜೋಡಿಗಳು ಇರ್ತಕ್ಕಂಥದ್ದು, 10 ಗಾತ್ರದ ಶೂಗಳು 25 ಜೋಡಿ ಇರ್ತಕ್ಕಂಥದ್ದು, 10.5 ಗಾತ್ರದ ಶೂಗಳು 15 ಜೋಡಿ ಇರ್ತಕ್ಕಂಥದ್ದು, 11 ಗಾತ್ರದ ಶೂಗಳು 4 ಜೋಡಿಗಳು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇದನ್ನು ನಾವು ಎನ್ ವ್ಯಾಲ್ಯೂ ಅಂತ ಕರೀತಾ ಇದ್ದೇವೆ. ಎನ್ ಇಸ್ ಈಕ್ವಲ್ ಟು ಇದನ್ನು ಟೋಟಲ್ ಮಾಡಬೇಕು. ಸೊ ಈ ಎಫ್ ವ್ಯಾಲ್ಯೂವನ್ನು ಟೋಟಲ್ ಮಾಡಿದಾಗ ನಮಗೆ ಎನ್ ವ್ಯಾಲ್ಯೂ ಸಿಗುತ್ತೆ. ಸೊ ಎನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 457. ಈಗ ನೆಕ್ಸ್ಟ್ ನಾವು ಮಾಡಬೇಕಾಗಿರ್ತಕ್ಕಂಥ ಲೆಕ್ಕಾಚಾರ ಏನು? ಡಿ ವ್ಯಾಲ್ಯೂ ಕಂಡುಹಿಡಿಬೇಕು. ಡಿ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತಂದ್ರೆ ಇಲ್ಲಿ ನಾವು ಕಾಲ್ಪನಿಕ ಸರಾಸರಿಯನ್ನ ಮೊದಲು ಗುರುತಿಸ್ಕೋಬೇಕು. ಕಾಲ್ಪನಿಕ ಸರಾಸರಿ ಇಲ್ಲಿ ಯಾವುದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇದನ್ನ ನಾವು ಕಾಲ್ಪನಿಕ ಸರಾಸರಿ ಅಂತ ತಿಳ್ಕೊಳ್ಳಿ. ಅಜೂಮ್ಡ್ ಮೀನ್, ಹೌದಾ, ಮಿಡಲ್ ವ್ಯಾಲ್ಯೂ ಅಂತಲೂ ಕೂಡ ಕರೀತಾ ಇರ್ತಕ್ಕಂಥದ್ದು. ಸೊ 1, 2, 3, 4, 5, 6, 7, 1, 2, 3, 4, 5, 6 ಇದನ್ನು ನಾವು ಮಿಡಲ್ ವ್ಯಾಲ್ಯೂ ಅಥವಾ ಕಾಲ್ಪನಿಕ ಸರಾಸರಿ ಅಂತ ಕರೀತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಕಾಲ್ಪನಿಕ ಸರಾಸರಿ ಇದು ಎಂ ವ್ಯಾಲ್ಯೂ ಆಯಿತು. ಸೊ ಹಾಗಿದ್ರೆ ಡಿ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಎಕ್ಸ್ ಮೈನಸ್ ಎಂ, ಎಕ್ಸ್ ವ್ಯಾಲ್ಯೂನಲ್ಲಿ ಎಂ ವ್ಯಾಲ್ಯೂವನ್ನು ಮೈನಸ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 4.5 ಅಲ್ಲಿ 8 ಮೈನಸ್ ಮಾಡಿದ್ರೆ, 4.5 ಅಲ್ಲಿ 8 ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ? ಸೊ 3.5 ಉಳಿಯುತ್ತೆ. ಎಷ್ಟು? -3.5 ಉಳಿಯುತ್ತೆ. ಸೊ 5 ಅಲ್ಲಿ 8 ಮೈನಸ್ ಮಾಡಿದ್ರೆ -3 ಉಳಿಯುತ್ತೆ, -3.0, ಹೌದಾ. ಹಾಗೆ 5.5 ಅಲ್ಲಿ 8 ಮೈನಸ್ ಮಾಡಿದ್ರೆ -2.5. 6 ಅಲ್ಲಿ 8 ಮೈನಸ್ ಮಾಡಿದ್ರೆ -2 ಆಗುತ್ತೆ. ಹಾಗೆಯೇ 6.5 ಅಲ್ಲಿ 8 ಮೈನಸ್ ಮಾಡಿದ್ರೆ -1.5 ಆಗುತ್ತೆ. 7 ಅಲ್ಲಿ 8 ಮೈನಸ್ ಮಾಡಿದ್ರೆ -1 ಆಗುತ್ತೆ. 7.5 ಅಲ್ಲಿ 8 ಮೈನಸ್ ಮಾಡಿದ್ರೆ -0.5 ಆಗುತ್ತೆ. 8 ಅಲ್ಲಿ 8 ಮೈನಸ್ ಮಾಡಿದ್ರೆ 0 ಆಗುತ್ತೆ, ಹೌದಾ. 8.5 ಅಲ್ಲಿ 8 ಮೈನಸ್ ಮಾಡಿದ್ರೆ ಸೊ 0.5 ಆಗುತ್ತೆ. 9 ಅಲ್ಲಿ 8 ಮೈನಸ್ ಮಾಡಿದ್ರೆ 1 ಉಳಿಯುತ್ತೆ. ಸೊ 9.5 ಅಲ್ಲಿ 8 ಮೈನಸ್ ಮಾಡಿದ್ರೆ 1.5 ಉಳಿಯುತ್ತೆ. 10 ಅಲ್ಲಿ 8 ಮೈನಸ್ ಮಾಡಿದ್ರೆ ಸೊ 2 ಉಳಿಯುತ್ತೆ. 10.5 ಅಲ್ಲಿ 8 ಮೈನಸ್ ಮಾಡಿದ್ರೆ 2.5 ಉಳಿಯುತ್ತೆ. ಸೊ 11 ಅಲ್ಲಿ 8 ಮೈನಸ್ ಮಾಡಿದ್ರೆ 3 ಉಳಿಯುತ್ತೆ. ಸೊ ಈ ರೀತಿ ನಾವು ಮೈನಸ್ ಮಾಡಬೇಕು. ಸೊ ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಂ ಅಂತ ಕರೀತಾ ಇರತಕ್ಕಂಥದ್ದು.
ಸೋ ಈಗ ಇದೆಲ್ಲ ಪ್ಲಸ್ ಇರ್ತಕ್ಕಂತದ್ದು ಇದು ಪ್ಲಸ್ ಹೌದಾ ಸೋ ಈಗ ನಾವು ಎಫ್ ಡಿ ಕಂಡುಹಿಡಿಯಬೇಕು ಎಫ್ ಡಿ ಕಂಡುಹಿಡಿಯಬೇಕು ಅಂತಂದ್ರೆ ಇಲ್ಲಿ ಸೋ ಈ ವ್ಯಾಲ್ಯೂವನ್ನು ಇದಕ್ಕೆ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು ಮಲ್ಟಿಪ್ಲಿಕೇಶನ್ ಮಾಡಬೇಕು ಸೊ ಮೈನಸ್ 3.5 ಇಂಟು 1 ಇಸ್ ಈಕ್ವಲ್ ಟು ಮೈನಸ್ 3.5 ಮೈನಸ್ 3.5 ಮೂರೆರಡಲೆ 6 ಮೈನಸ್ 6 2.5 ಇಂಟು 4 ಇಸ್ ಈಕ್ವಲ್ ಟು ಮೈನಸ್ 10 ಮೈನಸ್ 10 ಅದೇ ರೀತಿಯಾಗಿ ಸೊ 2 ಇಂಟು 5 ಮೈನಸ್ 10 ಹಾಗೆಯೇ ಸೊ 1.5 ಇಂಟು 15 1.5 15 ಎಷ್ಟು ಆಗುತ್ತೆ ಸೊ ಮೈನಸ್ 22.5 ಮೈನಸ್ 30 ಮೈನಸ್ 30 ಮೈನಸ್ 30 ನೆಕ್ಸ್ಟ್ 0 ಅನಂತರ ಪ್ಲಸ್ 41 ಪ್ಲಸ್ 41 ಪ್ಲಸ್ 75 ಪ್ಲಸ್ 75 ಪ್ಲಸ್ 66 ಪ್ಲಸ್ 66 ಪ್ಲಸ್ 50 ಪ್ಲಸ್ 50 ಪ್ಲಸ್ 37.5 ಪ್ಲಸ್ 12 ಸೊ ಈ ರೀತಿ ವ್ಯಾಲ್ಯೂ ಆಗ್ತಕ್ಕಂಥದ್ದು ಸೊ ಇದನ್ನ ಟೋಟಲ್ ಮಾಡಬೇಕು ಎಫ್ ಡಿ ಎಫ್ ಡಿ ಇಸ್ ಈಕ್ವಲ್ ಟು 169.5 ಸೊ ಅಂದ್ರೆ ಈ ಮೊತ್ತದಲ್ಲಿ ಪ್ಲಸ್ ವ್ಯಾಲ್ಯೂನಲ್ಲಿ ಸೊ ಮೈನಸ್ ವ್ಯಾಲ್ಯೂವನ್ನು ಮೈನಸ್ ಮಾಡಬೇಕು ಸೊ ಎನ್ ವ್ಯಾಲ್ಯೂ ಈಸ್ 457 ಎನ್ ವ್ಯಾಲ್ಯೂ ಈಸ್ 457 ಸೊ ಎಫ್ ಡಿ ವ್ಯಾಲ್ಯೂ ಅಂದರೆ ಇಲ್ಲಿ ಪ್ಲಸ್ ವ್ಯಾಲ್ಯೂವನ್ನು ಇದನ್ನು ಟೋಟಲ್ ಮಾಡಬೇಕು ಸೊ ಇದನ್ನು ಟೋಟಲ್ ಮಾಡಿ ಸೊ ಇದನ್ನು ಮೈನಸ್ ಟೋಟಲ್ ಮಾಡಿ ಪ್ಲಸ್ ಟೋಟಲ್ನಲ್ಲಿ ಮೈನಸ್ ಟೋಟಲನ್ನು ಮೈನಸ್ ಮಾಡಿದಾಗ ನಮಗೆ ಎಫ್ ಡಿ ಈಸ್ ಈಕ್ವಲ್ ಟು 169.5 169.5 ಇದು ಎಫ್ ಡಿ ವ್ಯಾಲ್ಯೂ ಆಗಿ ಉಳಿದುಕೊಳ್ಳತಕ್ಕಂಥದ್ದು ಸೊ ಈ ರೀತಿ ಎನ್ ವ್ಯಾಲ್ಯೂ ಟೋಟಲ್ ಮಾಡಿ ಎಫ್ ಡಿ ವ್ಯಾಲ್ಯೂ ಟೋಟಲ್ ಮಾಡಿ ನಂತರ ನಾವು ಅದನ್ನ ಸೂತ್ರಕ್ಕೆ ಹಾಕಿಕೊಳ್ಳಬೇಕು ಹಾಗಿದ್ರೆ ಸೂತ್ರವನ್ನು ಹಾಕಿಕೊಂಡು ನಾವು ಲೆಕ್ಕಾಚಾರ ಮಾಡಿ ಅಂಕಗಣಿತ ಸರಾಸರಿಯನ್ನ ಕಂಡುಹಿಡಿಯತಕ್ಕಂಥದ್ದು ಹೇಗೆ ಅನ್ನೋದನ್ನ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅನಲೈಸಿಸ್ ಮಾಡ್ತೀನಿ.